ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ ಪಿ ಯು ಸಿ ಸಮಾಜಶಾಸ್ತ್ರದ ತರಗತಿಗೆ ಸ್ವಾಗತ. ನಾವು ನಿನ್ನೆ ದಿನ ಯುರೋಪಿಯನ್ನರ ಆಗಮನ ಅಂತಕ್ಕಂಥದ್ದನ್ನು ಒಂದು ವಿಷಯವನ್ನು ಚರ್ಚಿಸಿದ್ವಿ, ಅಧ್ಯಯನವನ್ನು ಮಾಡಿದ್ವಿ. ಇವತ್ತು ದ್ವಿತೀಯ ಪಿ ಯು ಸಿಯಲ್ಲಿರ್ತಕ್ಕಂಥ ನೆಕ್ಸ್ಟ್ ಟಾಪಿಕ್ ಅಂತಕ್ಕಂಥದ್ದು ವಿವಿಧತೆಯಲ್ಲಿ ಏಕತೆ ಅನ್ನೋ ಒಂದು ಟಾಪಿಕ್ಕಿನ ಬಗ್ಗೆ ನಾವು ಇವತ್ತು ಅಧ್ಯಯನವನ್ನು ಮಾಡೋಣ. ವಿದ್ಯಾರ್ಥಿಗಳೇ, ವಿವಿಧತೆಯಲ್ಲಿ ಏಕತೆ, ಯುನಿಟಿ ಇನ್ ಡೈವರ್ಸಿಟಿ, ಅಂದರೆ ವಿವಿಧತೆಯಲ್ಲಿ ಏಕತೆ ಎಂಬ ಅಂಶವನ್ನು ಇವತ್ತು ನಾವು ನೋಡೋಣ ಅಂತಕ್ಕಂಥದ್ದು. ನಮ್ಮ ಭಾರತ ದೇಶ ಹಲವಾರು ಧರ್ಮಗಳನ್ನು ಒಳಗೊಂಡಿರತಕ್ಕಂಥ ದೇಶ, ಹಲವಾರು ಭಾಷೆಗಳನ್ನು ಒಳಗೊಂಡಿರತಕ್ಕಂತಹ ದೇಶ, ಹಲವಾರು ಸಂಸ್ಕೃತಿಗಳನ್ನು ಮೈಗೂಡಿಸಿಕೊಂಡಿರತಕ್ಕಂತಹ ಒಂದು ದೇಶ. ಹೀಗೆ ನಮ್ಮ ದೇಶ ಅಂತಕ್ಕಂಥದ್ದು ಎಲ್ಲ ಪ್ರಾದೇಶಿಕವಾಗಿ ಹಲವಾರು ವೈವಿಧ್ಯತೆಗಳನ್ನು ಹೊಂದಿದೆ ಅಂತ ನಾವಿಲ್ಲಿ ಕರಿತೀವಿ. ನಮ್ಮ ದೇಶ ಅಂತಕ್ಕಂಥದ್ದು ಈ ಹಲವಾರು ವೈವಿಧ್ಯತೆಗಳ ನಡುವೆಯೂ ಕೂಡ ನಾವು ಏಕತೆಯನ್ನು ಕಾಣ್ತೀವಿ. ಏಕತೆ ಅಂದರೆ ಏನಪ್ಪ ಅಂದರೆ, ಏಕತೆ ಅಂದರೆ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಒಂದೇ ಎಂಬ ಭಾವನೆ ನಮ್ಮಲ್ಲಿ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ವಿವಿಧತೆ ಅಂದರೆ ಏನಪ್ಪ ಅಂತಂದರೆ, ಭೌಗೋಳಿಕವಾಗಿ, ಧಾರ್ಮಿಕವಾಗಿ, ಜನಸಮೂಹವೊಂದರ ಭೌಗೋಳಿಕ ಮತ್ತು ಧಾರ್ಮಿಕ ಮತ್ತು ಭಾಷಾ ಒಂದು ಸಂಸ್ಕೃತಿ ಭಾಷೆಯಲ್ಲಿ ಇರ್ತಕ್ಕಂತಹ ಒಂದು ವಿವಿಧತೆಯನ್ನು ನಾವೇನಂತ ಕರಿತೀವಿ, ಸಮುದಾಯಗಳನ್ನು ನಾವೇನಂತ ಕರಿತೀವಿ, ವೈವಿಧ್ಯತೆ ಅಂತ ನಾವಿಲ್ಲಿ ಕರಿತೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ವಿವಿಧತೆ ಅಂದರೆ ಜನಸಮೂಹವೊಂದರ ಭಾಷಾ ಭೌಗೋಳಿಕವಾಗಿ ಭಾಷೆಯಲ್ಲಿರ್ತಕ್ಕಂತಹ ಒಂದು ಅಂಶವನ್ನು ನಾವೇನಂತೀವಿ, ವಿವಿಧತೆಯನ್ನು ಕಾಣ್ತೀವಿ. ಭಾಷೆಯಲ್ಲಿ ವಿವಿಧತೆಯನ್ನು ಕಾಣ್ತೀವಿ, ಧರ್ಮದಲ್ಲಿ ವಿವಿಧತೆಯನ್ನು ಕಾಣ್ತೀವಿ, ಭೌಗೋಳಿಕವಾಗಿ ವಿವಿಧತೆಯನ್ನು ಕಾಣ್ತೀವಿ. ಇದನ್ನು ನಾವೇನಂತ ಕರಿತೀವಿ, ಈ ರೀತಿಯ ವ್ಯತ್ಯಾಸಗಳನ್ನು ನಾವೇನಂತ ಕರಿತೀವಿ ಅಂದರೆ ವೈವಿಧ್ಯತೆ ಅಂತ ಹೇಳಿ ಕರಿತೀವಿ. ವೈವಿಧ್ಯತೆ ಅಂತದ್ದನ್ನು ಈ ರೀತಿಯಾಗಿ ಹೇಳ್ತೀವಿ. ನೆಕ್ಸ್ಟ್ ಏಕತೆ ಅಂದರೆ ಏನಪ್ಪ ಅಂತಂದರೆ, ಏಕತೆ ಅಂದರೆ ನಾವೆಲ್ಲ ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನು ಒಂದು ಈ ಪದ ಸೂಚಿಸುತ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಏಕತೆ ಅಂದರೆ ವಿವಿಧ ಸಂಸ್ಕೃತಿಗಳ ಉನ್ನತ ಮಟ್ಟದ ವಿವಿಧ ಜನಾಂಗಗಳ ಅಥವಾ ವಿವಿಧ ಸಂಸ್ಕೃತಿಯ ಉನ್ನತ ಮಟ್ಟದ ಸಹಕಾರ, ಪರಸ್ಪರ ತಿಳುವಳಿಕೆ ಮತ್ತು ಸಮಾನ ಮೌಲ್ಯಗಳನ್ನು ಅನ್ಯೋನ್ಯತೆಯಿಂದ ಇರತಕ್ಕಂಥ ರಾಷ್ಟ್ರಪ್ರಜ್ಞೆಯನ್ನು ನಾವೇನಂತ ಕರಿತೀವಿ, ಏಕತೆ ಅಂತ ಹೇಳಿ ನಾವು ಕರಿತೀವಿ. ಏಕತೆ ಅಂದ್ರೇನು, ಎಲ್ಲ ರೀತಿಯ ಅಂದರೆ ನಾವು ಪ್ರಾದೇಶಿಕವಾಗಿ ನಾವು ಎಷ್ಟೇ ವೈವಿಧ್ಯತೆಯನ್ನು ಹೊಂದಿದ್ರು ಕೂಡ ನಮ್ಮ ರಾಷ್ಟ್ರ ಅಂತ ಬಂದಾಗ, ನಮ್ಮ ದೇಶ ಅಂತ ಬಂದಾಗ ನಾವೇನು ಮಾಡ್ತೀವಿ, ಎಲ್ಲರೂ ಒಂದೇ ಎಂಬ ಭಾವನೆ ನಮ್ಮಲ್ಲಿ ಇದೆ ಅಂತ ನಾವಿಲ್ಲಿ ಹೇಳ್ತೀವಿ. ನಮ್ಮ ದೇಶ ಅಂತಕ್ಕಂಥದ್ದು ವಿವಿಧತೆಯನ್ನು ಒಳಗೊಂಡಿದೆ ಮತ್ತು ಏಕತೆಯನ್ನು ಒಳಗೊಂಡಿರತಕ್ಕಂತಹ ದೇಶ ಅಂತ ನಾವಿಲ್ಲಿ ಕರಿತೀವಿ. ಹಾಗಾದರೆ ವೈವಿಧ್ಯತೆ ಅಂತಕ್ಕಂಥದ್ದು ನಮ್ಮ ಫಸ್ಟ್ ನಾವೇನು ಮಾಡೋಣ, ವೈವಿಧ್ಯತೆ ಅನ್ನೋದನ್ನು ನಾವು ಇವತ್ತು ಅಧ್ಯಯನವನ್ನು ಮಾಡೋಣ. ವೈವಿಧ್ಯತೆ ಅನ್ನಕ್ಕಂಥದ್ದು ವೈವಿಧ್ಯತೆಯ ಲಕ್ಷಣಗಳು ಅಂದರೆ ವಿವಿಧತೆ, ನಮ್ಮ ಭಾರತ ದೇಶದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ವಿವಿಧತೆಗಳು ಇವೆ ಅಂತಂದು ಭೌಗೋಳಿಕ ಲಕ್ಷಣಗಳನ್ನು ನಾವೀಗ ನೋಡೋಣ. ಭಾರತದಲ್ಲಿ ವೈವಿಧ್ಯತೆಯ ಲಕ್ಷಣಗಳು, ದ ನೇಚರ್ ಆಫ್ ದ ಡೈವರ್ಸಿಟಿ ಇನ್ ಇಂಡಿಯಾ ಅಂತ ನಾವಿಲ್ಲಿ ಹೇಳ್ತೀವಿ. ಫಸ್ಟ್ನೇದಾಗಿ ಯಾವ ರೀತಿ ಲಕ್ಷಣಗಳನ್ನು, ವಿವಿಧತೆಯ ಲಕ್ಷಣಗಳು ಯಾವ ರೀತಿಯಾಗಿವೆ ಎಂಬುದನ್ನು ನಾವಿವತ್ತು ನೋಡೋಣ. ಭೌಗೋಳಿಕ ವೈವಿಧ್ಯತೆ ಅಂತಂದರೆ ರೀಜನಲ್ ಡೈವರ್ಸಿಟಿ ಅಂತ ಹೇಳಿ ಕರಿತೀವಿ. ಎರಡನೇದು ಭಾಷಾ ವೈವಿಧ್ಯತೆ, ಲಿಂಗ್ವಿಸ್ಟಿಕ್ ಡೈವರ್ಸಿಟಿ ಅಂತ ಹೇಳಿ ಕರಿತೀವಿ. ಮೂರನೇದು ಧಾರ್ಮಿಕ ವೈವಿಧ್ಯತೆ, ರಿಲಿಜಿಯಸ್ ಡೈವರ್ಸಿಟಿ ಅಂತ ಹೇಳಿ ನಾವು ಕರಿತೀವಿ. ನಾಲ್ಕನೇದು ಸಾಂಸ್ಕೃತಿಕ ಮತ್ತು ಜನಾಂಗೀಯ ವೈವಿಧ್ಯತೆ, ಕಲ್ಚರಲ್ ಆ್ಯಂಡ್ ಎಥಿಕ್ಸ್ ಡೈವರ್ಸಿಟಿ. ಅಂದರೆ ನಮ್ಮ ದೇಶ ಅಂತಕ್ಕಂಥದ್ದು ಯಾವ ರೀತಿಯಾಗಿ ವಿವಿಧತೆಯನ್ನು ಹೊಂದಿದೆ ಅಂತ ನಾವಿಲ್ಲಿ ನೋಡೋದಾದರೆ, ಒಂದೇದು ಭೌಗೋಳಿಕವಾದ ವೈವಿಧ್ಯತೆ ಅಂತಂದರೆ, ಭೌಗೋಳಿಕ ವೈವಿಧ್ಯತೆ ಅಂದರೆ ನಮ್ಮ ದೇಶ ಹಲವಾರು ಧರ್ಮಗಳನ್ನು ಉಂಡ್ಕೊಂಡಿರ್ತಕ್ಕಂಥ ದೇಶ. ಭೌಗೋಳಿಕವಾಗಿ ವೈವಿಧ್ಯತೆ ಅಂದರೆ, ಭೌಗೋಳಿಕ ಅಂದರೆ ನಮ್ಮ ದೇಶ ದಟ್ಟವಾದ ಅರಣ್ಯ ಪ್ರದೇಶವನ್ನು ಹೊಂದಿದೆ, ದಟ್ಟವಾದ ಕಾಡುಗಳನ್ನು ಹೊಂದಿದೆ. ಒಂದು ಕಡೆ ಏನು ಮಾಡ್ತೀವಿ ನಾವು, ನಮ್ಮ ಭೌಗೋಳಿಕವಾಗಿ ನಾವು ವೈವಿಧ್ಯ ಅಂದರೆ ವ್ಯತ್ಯಾಸಗಳನ್ನು ಕಾಣ್ತೀವಿ ನಮ್ಮ ದೇಶದಲ್ಲಿ ಅಂತ ನಾವಿಲ್ಲಿ ಹೇಳ್ತೀವಿ. ಭೌಗೋಳಿಕವಾಗಿ ಅಂದರೆ ಒಂದು ಕಡೆ ನಮ್ಮ ಅರಣ್ಯ ಪ್ರದೇಶ ಹೆಚ್ಚಿದೆ, ಇನ್ನೊಂದು ಕಡೆ ಅರಣ್ಯ ಪ್ರದೇಶ ಅಂತಕ್ಕಂಥದ್ದು ಕಡಿಮೆ ಇದೆ ಅಂತ ನಾವಿಲ್ಲಿ ಹೇಳ್ತೀವಿ. ಒಂದು ಕಡೆ ಅತಿ ಹೆಚ್ಚು ಮಳೆಯನ್ನು ಇರುವಂಥ ಪ್ರದೇಶವನ್ನು ನೋಡ್ತೀವಿ, ಇನ್ನೊಂದು ಕಡೆ ಮಳೆನೇ ಆಗದೇ ಇರುವಂತಹ ಪ್ರದೇಶಗಳನ್ನು ನಮ್ಮ ಭಾರತದಲ್ಲಿ ನೋಡ್ತೀವಿ. ಒಂದು ಕಡೆ ರಾಜಸ್ಥಾನದಲ್ಲಿ ಏನು ಮಾಡ್ತೀವಿ, ಅತಿ ಉಷ್ಣತೆಯನ್ನು ನೋಡ್ತೀವಿ, ಈ ಕಡೆ ಹಿಮಾಚಲ ಪ್ರದೇಶ
ಪ್ರದೇಶದಲ್ಲಿ ಅತಿ ತಂಪಾದ ವಾತಾವರಣವನ್ನು ನೋಡ್ತೀವಿ ಅಂತ ನಾವಿಲ್ಲಿ ಹೇಳ್ಬೋದು. ಒಂದು ಕಡೆ ಏನಾಗುತ್ತೆ, ಅತಿ ಮಳೆ ಆದರೆ ಇನ್ನೊಂದು ಕಡೆ ಮಳೆ ಇರಲ್ಲ. ಅತಿ ಒಂದು ಕಡೆ ಅತಿ ಹೆಚ್ಚು ನದಿಗಳನ್ನು ನೋಡ್ತೀವಿ, ಒಂದೊಂದು ಕಡೆ ನದಿಗಳೇ ಇರೋದಿಲ್ಲ. ಈ ರೀತಿಯಾಗಿ ನಮ್ಮ ದೇಶ ಅಂತಕ್ಕಂಥದ್ದು ಭೌಗೋಳಿಕವಾಗಿ ವ್ಯತ್ಯಾಸವನ್ನು ನಾವು ಕಾಣ್ತೀವಿ ಅಂತ ಹೇಳಿ ನಾವು ಹೇಳ್ತೀವಿ. ಇನ್ನು ಒಂದು ನಮ್ಮ ಭಾರತ ದೇಶ ಅಂತಕ್ಕಂಥದ್ದು 32,87,263 ಚದುರ ಕಿಲೋಮೀಟರ್ ಅಂತಕ್ಕಂಥದ್ದು ನಮ್ಮ ಭೂಪ್ರದೇಶ ಅಂತಕ್ಕಂಥದ್ದು ನಮ್ಮ ಭಾರತ ದೇಶ ಹೊಂದಿದೆ. ಅದರಲ್ಲಿ ಉತ್ತರ ಅಂದರೆ ಉತ್ತರದಲ್ಲಿ 3,200 ಕಿಲೋಮೀಟರ್ ಇದೆ, ಮತ್ತು ಪೂರ್ವದಿಂದ ಪಶ್ಚಿಮಕ್ಕೆ 2,933 ಕಿಲೋಮೀಟರ್ ಅಂದರೆ ಆಳವನ್ನು ಅಂದರೆ ಏನು ವ್ಯತ್ಯಾಸವನ್ನು ಹೊಂದಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಅಂದರೆ ಅಷ್ಟು ಭೂಪ್ರದೇಶ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಭೂಪ್ರದೇಶ ಅಂತಕ್ಕಂಥದ್ದು ನಾವು ಹೇಳ್ತೀವಿ. ಮತ್ತು 15,200 ಗಡಿ ಪ್ರದೇಶವನ್ನು ಹೊಂದಿದೆ ಅಂತ ನಾವಿಲ್ಲಿ ಹೇಳ್ತೀವಿ. ಮತ್ತು 7,516 ಕರಾವಳಿ ಪ್ರದೇಶವನ್ನು ಹೊಂದಿದೆ ಅಂತ ನಮ್ಮ ಭಾರತ ಅಂತ ಅಂದರೆ ಹೇಳ್ಬೋದು. ಒಟ್ಟಾರೆಗೆ ನಮ್ಮ ಭೂಪ್ರದೇಶ ಅಂದರೆ ಭಾರತದ ಭೂ ವಿಸ್ತೀರ್ಣ ಎಷ್ಟೈತಿ ಅಂದರೆ 3,87,273 ನಮ್ಮ ಭಾರತದ ಭೂಪ್ರದೇಶದ ವಿಸ್ತೀರ್ಣ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ನಮ್ಮ ಒಂದು ಭೂಪ್ರದೇಶ ಈ ರೀತಿಯಾಗಿ ಒಂದು ಲಕ್ಷಣಗಳನ್ನು ಹೊಂದಿದೆ ಅಂತಂದರೆ ಭೌಗೋಳಿಕ ಲಕ್ಷಣ ಅಂತ ಕೇಳ್ತಾರೆ. ಈಗ ಒಂದು ಈಗ ಎಕ್ಸಾಮ್ನಲ್ಲಿ ಬರ್ತಕ್ಕಂಥದ್ದು ವೈವಿಧ್ಯತೆಯ ಲಕ್ಷಣಗಳನ್ನು ಬರೆಯಿರಿ, ವೈವಿಧ್ಯತೆಯ ಲಕ್ಷಣಗಳಲ್ಲಿ ಭೌಗೋಳಿಕ ಲಕ್ಷಣವನ್ನು ವಿವರಿಸಿ ಅಂದಾಗ ನಮ್ಮ ದೇಶ ಭೌಗೋಳಿಕವಾಗಿ ಹಲವಾರು ವ್ಯತ್ಯಾಸಗಳನ್ನು ಹೊಂದಿದೆ. ಒಂದು ಕಡೆ ಮಳೆ ಆದರೆ ಇನ್ನೊಂದು ಪ್ರದೇಶದಲ್ಲಿ ಮಳೆ ಆಗೋದಿಲ್ಲ. ಒಂದು ಕಡೆ ಅತಿ ನದಿ ಸರೋವರಗಳನ್ನು ಕಾಣ್ತೀವಿ, ಒಂದೊಂದು ಕಡೆ ನದಿಗಳೇ ಇರೋದಿಲ್ಲ ಇಲ್ಲ ಅಂತ ನಾವು ಹೇಳ್ತೀವಿ. ಮತ್ತು ಒಂದು ಕಡೆ ಅತಿ ಉಷ್ಣತೆಯ ಪ್ರದೇಶಗಳನ್ನು ನೋಡಿದರೆ ಇನ್ನೊಂದು ಕಡೆ ಅತಿ ತಂಪಾದ ಪ್ರದೇಶವನ್ನು ನೋಡ್ತೀವಿ. ಒಂದು ಕಡೆ ಹೆಚ್ಚಾದ ಅರಣ್ಯ ಪ್ರದೇಶವನ್ನು ನೋಡಿದರೆ ಇನ್ನೊಂದು ಕಡೆ ಅರಣ್ಯ ಪ್ರದೇಶಗಳೇ ಇಲ್ಲ. ಮತ್ತು ಒಂದು ಪ್ರದೇಶದಲ್ಲಿ ಹೆಚ್ಚಿನ ಫಲವತ್ತತೆ ಪ್ರದೇಶವನ್ನು ನೋಡ್ತೀವಿ, ಇನ್ನೊಂದು ಕಡೆ ಮರುಭೂಮಿಯನ್ನು ಕೂಡ ನಾವು ನೋಡ್ತೀವಿ. ಈಗ ಈ ರೀತಿಯಾಗಿ ನಮ್ಮ ದೇಶ ಅಂತಕ್ಕಂಥದ್ದು ಭೌಗೋಳಿಕವಾಗಿ ವೈವಿಧ್ಯತೆಯನ್ನು ನಾವು ಕಾಣ್ತೀವಿ ಅಂತಂದು ನಾವು ಇಲ್ಲಿ ವಿವರಿಸಬೇಕಾಗುತ್ತೆ. ಇದು ಅಂದರೆ 10 ಮಾರ್ಕ್ಸ್ಗೆ ಬರ್ತಕ್ಕಂಥ ಒಂದು ಕ್ವಶನ್ ಆಗಿರ್ತದೆ. ಅಂದರೆ ಭೌಗೋಳಿಕ ಭಾರತದಲ್ಲಿ ವೈವಿಧ್ಯ ಲಕ್ಷಣಗಳನ್ನು ವಿವರಿಸಿ ಅಂದರೆ ನೀವು 4 ಪಾಯಿಂಟ್ಸನ್ನು ನೀವು ವಿವರಿಸಬೇಕಾಗುತ್ತೆ. ಒಂದು 5 ಅಂಕದ ಪ್ರಶ್ನೆಗೆ ಕೇಳಿದರೆ ಭೌಗೋಳಿಕ ವೈವಿಧ್ಯತೆ ಒಂದನ್ನು ವಿವರಿಸಿ ಅಂದರೆ ಅದೊಂದೇ ವಿವರಿಸಬೇಕು. ಮತ್ತು ಇಲ್ಲಾಂದರೆ ಭಾಷಾ ವೈವಿಧ್ಯ ಕೇಳ್ತಾರೆ, ಇಲ್ಲಾಂದರೆ ಧಾರ್ಮಿಕ ವೈವಿಧ್ಯತೆ ಅಂದರೆ 5 ಅಂಕದ ಪ್ರಶ್ನೆಗಳಿಗೆ ಬರ್ತಕ್ಕಂಥವು. 10 ಮಾರ್ಕ್ಸಿಗೆ ಬರ್ತಕ್ಕಂಥದ್ದು ಅಂದರೆ ಫುಲ್ ಅಂದರೆ 4 ನೀವೇನು ಮಾಡೋಗ್ತ ವಿವರಣೆ ಸಹಿತ ನಾವು ಉತ್ತರವನ್ನು ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅದಕ್ಕಾಗಿ ಇದು ಅತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಅಂತ ಹೇಳ್ತೀವಿ, ಗಮನವಿಟ್ಟು ಆರಿಸ್ಬೇಕಂತ ನಾವಿಲ್ಲಿ ಹೇಳ್ತೀವಿ. ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ಕರಾವಳಿ ಪ್ರದೇಶಗಳನ್ನು ನೋಡಿದ್ವಿ, ಇದು ಒಂದು ಭೌಗೋಳಿಕ ಲಕ್ಷಣ ಅಂತ ನಾವಿಲ್ಲಿ ಹೇಳ್ತೀವಿ. ಎರಡನೇದಾಗಿರ್ತಕ್ಕಂಥದ್ದು ಭಾಷಾ ವೈವಿಧ್ಯತೆ. ಭಾರತದಲ್ಲಿ ಭಾಷಾ ವೈವಿಧ್ಯತೆ ಅನ್ನೋದನ್ನು ಏನು ಕರಿತೀವಿ, ಲಿಂಗ್ವಿಸ್ಟಿಕ್ ಡೈವರ್ಸಿಟಿ. ನಮ್ಮ ಭಾರತ ದೇಶ ಹಲವಾರು ಭಾಷೆಗಳನ್ನು ಒಳಗೊಂಡಿರ್ತಕ್ಕಂಥ ದೇಶ. ನಮ್ಮ ಭಾರತದಲ್ಲಿ ಹಲವಾರು ಅಂದರೆ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ದೇಶ ಅಂತ ನಾವಿಲ್ಲಿ ಕರಿತೀವಿ. ಒಂದಲ್ಲ ಸಾವಿರಾರು ಭಾಷೆಗಳಂದರೆ ಒಂದು ಗಿರಿಯರ್ಸ್ ಅನ್ನಕ್ಕಂಥ ಒಬ್ಬರು ಸಮೀಕ್ಷೆಯನ್ನು ಮಾಡಿದರು. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಭಾಷೆಗಳು ಅಂದರೆ 1,652 ಅಂಥ ಭಾಷೆಗಳು ನಮ್ಮ ದೇಶದಲ್ಲಿ ಇವೆ ಅಂತ ಹೇಳಿ ಇವರು ಸಮೀಕ್ಷೆ ವರದಿಯನ್ನು ತಿಳಿಸಿದ್ದಾರೆ ಅಂತ ನಾವಿಲ್ಲಿ ಹೇಳ್ಬೋದು. ಇವು ಈ ರೀತಿಯಾಗಿರ್ತಕ್ಕಂತಹ ಒಂದು ವರದಿಯ ನಂತರ ನಮ್ಮ ಭಾರತದ ಸಂವಿಧಾನ ಅಂತಕ್ಕಂಥದ್ದು ಸುಮಾರು 22 ಭಾಷೆಗಳನ್ನು ರಾಷ್ಟ್ರೀಯ ಭಾಷೆಗಳನ್ನಾಗಿ ಒಳಗೊಂಡಿದೆ ಅಂತಕ್ಕಂಥದ್ದು ಹೇಳ್ಬೋದು. ಹಾಗಾದರೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಪ್ರಶ್ನೆ ಏನು ಬರುತ್ತೆ, ನಮ್ಮ ಭಾರತ ಸಂವಿಧಾನವು ಎಷ್ಟು ಭಾಷೆಗಳನ್ನು ತನ್ನ ಸಂವಿಧಾನದಲ್ಲಿ ಅಳವಡಿಸ್ಕೊಂಡಿದೆ ಅಂತ ಕೇಳಿದ್ರೆ ಎಷ್ಟಂದರೆ 22 ಭಾಷೆಗಳನ್ನು ಅಂಗೀಕರಿಸಿದೆ ಅಂತ ನಾವಿಲ್ಲಿ ಹೇಳ್ಬೋದು. 22 ಭಾಷೆಗಳು ಸುಮಾರು 22 ಭಾಷೆಗಳು ನಮ್ಮ ಭಾರತದಲ್ಲಿ ಇವೆ ಅಂತ ಹೇಳಿ ನಮ್ಮ ಸಂವಿಧಾನದಲ್ಲಿ ಹೇಳಿದ್ದಾರೆ ಅಂತ ನಾವಿಲ್ಲಿ ಹೇಳ್ತೀವಿ. ಅವು ಯಾವುವು ಅಂತಂದರೆ ಅಸ್ಸಾಮಿ, ಬೆಂಗಾಲಿ, ಗುಜರಾತಿ, ಹಿಂದಿ, ಕನ್ನಡ, ಕಾಶ್ಮೀರ, ಮಲಯಾಳಂ, ಮರಾಠಿ, ಒರಿಯಾ, ಪಂಜಾಬಿ, ಸಂಸ್ಕೃತ, ಸಿಂಧಿ, ತಮಿಳು, ತೆಲುಗು, ಉರ್ದು, ಮಣಿಪುರ, ನೇಪಾಳ, ಕೊಂಕಣ, ಸಂತಾಲ. ನೆಕ್ಸ್ಟ್ ಬರ್ತಕ್ಕಂಥದ್ದು ಬೋಂಡೋ ಅಂತಕ್ಕಂಥದ್ದು, ಮೈಥಿಲಿ ಅಂತಕ್ಕಂಥದ್ದು, ಡೊಂಗ್ರಿ ಅಂತಕ್ಕಂಥೇಳಿ ಇವು ಸುಮಾರು ಎಷ್ಟುವು 22 ಭಾಷೆಗಳು ಅಂತಕ್ಕಂಥದ್ದು ನಮ್ಮ ಭಾರತದ ಭಾಷೆಗಳು ಅಂತಂದರೆ ಜಾಸ್ತಿ ಅಂದರೆ 1,652 ಭಾಷೆಗಳಿವೆ. ಅದರಲ್ಲಿ ನಮ್ಮ ಸಂವಿಧಾನ ಅಂತಕ್ಕಂಥದ್ದು ತನ್ನ ಗಣನೆಗೆ ತೆಗೆದುಕೊಂಡಿರ್ತಕ್ಕಂಥ ಭಾಷೆಗಳು ಇಷ್ಟು ಅಂತ ನಾವಿಲ್ಲಿ ಹೇಳ್ಬೋದು. ಇವುಗಳನ್ನು ನಮ್ಮ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಂಡೋ ಆರ್ಯನ್ ಅಂದರೆ ಈ ಒಂದು ಪ್ರಮುಖ ಕುಟುಂಬಗಳು ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂತಹ ಸಮೂಹ ಅಂತ
ಒಂದು ಸಮೂಹಗಳನ್ನು ನಾವೇನು ನೋಡ್ತೀವಲ್ಲ, ಸಾಕಷ್ಟು ಇದರಲ್ಲಿ ಉಪಭಾಷೆಗಳು ಅದಾವಂತ ನಾವಿಲ್ಲಿ ನೋಡ್ತೀವಿ. ಇದರಲ್ಲಿ 5 ಭಾಷಾ ಕುಟುಂಬಗಳಿಗೆ, ಈ ಒಂದು ಭಾಷೆಗಳು 5 ಭಾಷಾ ಕುಟುಂಬಗಳಿಗೆ ಸೇರ್ತವೆ ಅಂತ ನಾವಿಲ್ಲಿ ಹೇಳ್ಬೋದು. ಒಂದೇದು ಇಂಡೋ ಆರ್ಯನರ ಭಾಷೆಗಳು. ಇಂಡೋ ಆರ್ಯನರ ಭಾಷೆಗಳು ಯಾವ್ಯಾವ ಅಂತಂದರೆ, ಒಂದೇದು ಸಂಸ್ಕೃತ, ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡ್ರಿ ನಾನು, ಮರಾಠಿ, ಸಂಸ್ಕೃತ ಮರಾಠಿ ಮತ್ತು ಹಿಂದಿ ಅಂತಕ್ಕಂಥದ್ದು, ಗುಜರಾತಿ ಅಂತಕ್ಕಂಥದ್ದು, ಬೆಂಗಾಲಿ ಅಂತಕ್ಕಂಥದ್ದು, ಇವೆಲ್ಲ ಏನು ಗೊತ್ತಾ, ಇವು ಇಂಡೋ ಆರ್ಯನರ ಪ್ರಮುಖ ಭಾಷೆಗಳು ಅಂತ ನಾವಿಲ್ಲಿ ಹೇಳ್ತೀವಿ. ಯಾವ್ದಾದಂದರೆ ಸಂಸ್ಕೃತ, ಹಿಂದಿ, ಬೆಂಗಾಲಿ, ಮರಾಠಿ, ಗುಜರಾತಿ, ಒರಿಯಾ, ಪಂಜಾಬಿ, ಬಿಹಾರಿ, ರಾಜಸ್ಥಾನ, ಅಸ್ಸಾಮಿ, ಸಿಂಧಿ ಮತ್ತು ಕಾಶ್ಮೀರ ಭಾಷೆಗಳು ಈ ಸಮೂಹಕ್ಕೆ ಸೇರ್ತವೆ ಅಂತ ನಾವಿಲ್ಲಿ ಹೇಳ್ತೀವಿ. ಈ ಥರ ಭಾಷೆಗಳು, ಈ ಇಂಡೋ ಆರ್ಯನರ ಭಾಷೆಗಳು ಅಂತ ನಾವಿಲ್ಲಿ ಕೇಳ್ತೀವಿ. ಒಂದು ಅಂಕದ ಪ್ರಶ್ನೆಗಳಿಗೆ ಬರತಕ್ಕಂಥ ಒಂದು ಪ್ರಶ್ನೆ ಅಂದರೆ, ಇಂಡೋ ಆರ್ಯನರ ಪ್ರಮುಖ 2 ಭಾಷೆಗಳನ್ನು ಹೆಸರಿಸಿ ಅಂತ ಹೇಳಿ ಕೇಳ್ತಾರೆ ವಿದ್ಯಾರ್ಥಿಗಳೇ. ಅದರಲ್ಲಿ ಯಾವ್ದು ಬರಿಬೋದು ಅಂದರೆ, ನೀವು ಸಂಸ್ಕೃತ, ಹಿಂದಿ, ಬೆಂಗಾಲಿ, ಮರಾಠಿ, ಗುಜರಾತಿ, ಒರಿಯಾ, ಪಂಜಾಬಿ, ಬಿಹಾರಿ, ರಾಜಸ್ಥಾನ, ಅಸ್ಸಾಮಿ, ಸಿಂಧಿ, ಕಾಶ್ಮೀರಿ, ಇಷ್ಟು ಇವು ಆರ್ಯನರ ಪ್ರಮುಖ ಇಂಡೋ ಆರ್ಯನರ ಭಾಷೆಗಳು ಅಂತ ನಾವಿಲ್ಲಿ ಹೇಳ್ತೀವಿ. ಇದರ ನೋಟ್ಸ್ ಕೂಡ ನಾನು ಹಾಕ್ತೀನಿ. ಅದರ ನೆಕ್ಸ್ಟ್ ಇವನ್ನೆಲ್ಲ ನೀವು ಏನು ಮಾಡಬೇಕು, ನೋಟ್ಸನ್ನು ನೀಟಾಗಿ ಬರ್ಕೊಂಡು 1 ಅಂಕದ ಪ್ರಶ್ನೆಗೆ ನೀವು ಉತ್ತರಿಸ್ಬೇಕಾಗುತ್ತೆ. ಮತ್ತು ನೆಕ್ಸ್ಟ್ ಬರ್ತಕ್ಕಂಥದ್ದು ದ್ರಾವಿಡ ಭಾಷೆಗಳು. ಮತ್ತು ಈ ನೆಕ್ಸ್ಟ್ ಬರ್ತಕ್ಕಂಥ ದ್ರಾವಿಡ ಭಾಷೆಗಳು ಅಂದರೆ, ದ್ರಾವಿಡ ಕುಟುಂಬಕ್ಕೆ ಅಂತ ಸೇರ್ತಕ್ಕಂಥ ಭಾಷೆಗಳು ಯಾವಪ್ಪ ಅಂತ ಕೇಳಿದರೆ, ಕನ್ನಡ, ತಮಿಳು, ತೆಲುಗು, ಮಲಯಾಳ ಭಾಷೆಗಳು. ಕನ್ನಡ, ತೆಲುಗು, ತಮಿಳು, ಮಲಯಾಳ 4 ಭಾಷೆಗಳು ಏನು ಮಾಡ್ತವೆ, ಈ ದ್ರಾವಿಡ ಭಾಷೆಗೆ ಬರ್ತವೆ ಅಂತಂದರೆ, ನಮ್ಮ ಕನ್ನಡ ಭಾಷೆನೂ ಕೂಡ ಈ ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಇದಂದರೆ ನಮ್ಮದು ಕನ್ನಡ ಅಂತಕ್ಕಂಥದ್ದು ಇರಲಿ, ಈ ಒಂದು ಭಾಷೆಗೆ ಇದಾಗ್ತೈತಿ. ಕ್ವಶನ್ ಕೇಳ್ತಾರೆ ಅಂದರೆ, ದ್ರಾವಿಡ ಭಾಷೆಯಲ್ಲಿರ್ತಕ್ಕಂಥ ಭಾಷೆಗಳು ಯಾವುವು ಹೆಸರಿಸಿ ಅಂತೇಳಿ 2 ಅಂಕದ ಪ್ರಶ್ನೆ ಕೇಳ್ತಾರೆ, ಇಲ್ಲ 1 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ಅವಾಗ ಕನ್ನಡ ತೆಲುಗು ತಮಿಳು ಮತ್ತು ಮಲಯಾಳಂ ಭಾಷೆಗಳು ಈ ಸಮೂಹಕ್ಕೆ ಸೇರ್ತವೆ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಅಷ್ಟ್ರಿಕ್ ಭಾಷೆಗಳು ಅಂತಾನೆ ಇದನ್ನು ಕ್ವಶನ್ ಕೇಳ್ತಾರೆ ನೋಡ್ರಿ. ಒಂದೆರಡು ಅಷ್ಟ್ರಿಕ್ ಭಾಷೆಗಳನ್ನು ಹೆಸರಿಸಿ ಅಂತೇಳಿನ ಕೇಳ್ತಾರೆ. ಈ ಅಷ್ಟ್ರಿಕ್ ಭಾಷೆಗಳು ಯಾವಪ್ಪ ಅಂತಂದರೆ, ಒಂದೇದು ಮುಂಡಾರಿ, ಸಂತಾಲ ಮತ್ತು ಮೈಥಿಲಿ, ಡೊಂಗ್ರಿ ಅಂತಕ್ಕಂಥ ಭಾಷೆಗಳು ಈ ಅಷ್ಟ್ರಿಕ್ ಭಾಷೆಗೆ ಸೇರ್ಪಡೆ ಆಗ್ತವೆ ಅಂತ ನಾವಿಲ್ಲಿ ಹೇಳ್ಬೋದು. ಯಾವ್ದಾದ್ರು ಹೇಳ್ರಿ ನೋಡೋಣ. ಒಂದೇದು ಮುಂಡಾರಿ, ಸಂತಾಲಿ, ಮೈಥಿಲಿ, ಡೊಂಗ್ರಿ ಅಂತಕ್ಕಂಥ 4 ಭಾಷೆಗಳು ಕೂಡ ಇವೇನು ಮಾಡ್ತವೆ, ಈ ಅಷ್ಟ್ರಿಕ್ ಭಾಷೆಗೆ ಸೇರ್ತವೆ ಅಂತ ನಾವಿಲ್ಲಿ ಹೇಳ್ತೀವಿ. 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆಯಲ್ಲಿ ಅಷ್ಟ್ರಿಕ್ ಭಾಷೆಗಳನ್ನು ವಿವರಿಸಿ ಅಂತ ನಾವಿಲ್ಲಿ ಹೇಳ್ತಾರೆ. ಇದು 1 ಅಂಕ 2 ಪ್ರಶ್ನೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಭಾಷೆಗಳು, ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಬರ್ತಕ್ಕಂಥದ್ದು ಟಿಬೆಟೋ ಬರ್ಮಾ ಭಾಷೆಗಳು. ಈ ಸಮೂಹಕ್ಕೆ ಸೇರ್ತಕ್ಕಂಥ ಯಾವ ಭಾಷೆಗಳು ಸೇರ್ತವೆ ಅಂತ ನೋಡೋದಾದರೆ, ಒಂದು ಇವು ಬುಡಕಟ್ಟು ಭಾಷೆಗಳ ಉತ್ತರ ಭಾರತದ ಈಶಾನ್ಯ ಭಾಗಗಳಲ್ಲಿ ಕಂಡು ಬರ್ತವೆ ಅಂತಂದು. ಯಾವುದಂದ್ರೆ ಮಣಿಪುರ, ಬೋಡೋ, ಲಡಾಕಿ ಮತ್ತು ಕುಕಿ ಅಂತಕ್ಕಂಥದ್ದು ಒಟ್ಟು ಯಾವುದ್ಯಾವುದಂದರೆ, ಉದಾಹರಣೆ ಮಣಿಪುರಿ, ಬೋಡೋ, ಲಡಾಕಿ ಮತ್ತು ಕುಕಿ ಅಂತಕ್ಕಂಥ 4 ಭಾಷೆಗಳು ಈ ಟಿಬೆಟೋ ಬರ್ಮಾ ಭಾಷೆಗಳಿಗೆ ಸೇರುತ್ತೆ. ಟಿಬೆಟಿಯನ್ ಭಾಷೆಗಳಿಗೆ ಸೇರ್ತಕ್ಕಂಥವು ಭಾಷೆಗಳಂತ ನಾವಿಲ್ಲಿ ಹೇಳ್ತೀವಿ. ಇದನ್ನು ಕೂಡ ನೀವು ನೆನಪಿನಲ್ಲೇ ಇಟ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಬರ್ತಕ್ಕಂಥದ್ದು ಯುರೋಪಿಯನ್ ಭಾಷೆಗಳು ಯಾವ್ಯಾವಪ್ಪ ಅಂದರೆ, ಇಂಗ್ಲೀಷ್, ಪೋರ್ಚುಗೀಸ್, ಫ್ರೆಂಚ್ ಭಾಷೆಗಳು. ಮತ್ತು ಇವೆಲ್ಲ ಏನು ಮಾಡ್ತವೆ, ಈ ಇಂಗ್ಲೀಷು, ಫ್ರೆಂಚು, ಪೋರ್ಚುಗೀಸ್ ಅಂತಕ್ಕಂಥ ಭಾಷೆಗಳು ಏನು ಮಾಡ್ತವೆ, ಈ ಯುರೋಪಿಯನ್ ಭಾಷೆಗಳಿಗೆ ಸೇರ್ತವೆ ಅಂತ ನಾವಿಲ್ಲಿ ಹೇಳ್ತೀವಿ. ಇದು ಈ ರೀತಿಯಾಗಿರ್ತಕ್ಕಂಥ ನಮ್ಮ ದೇಶ ಅಂತಕ್ಕಂಥದ್ದು ಹಲವಾರು ರೀತಿಯ ಭಾಷಾ ವೈವಿಧ್ಯತೆಗಳನ್ನು ಹೊಂದಿದೆ. ನಮ್ಮ ದೇಶದಲ್ಲಿ ಹಲವಾರು ಭಾಷೆಗಳನ್ನು ಮಾತನಾಡತಕ್ಕಂತಹ ಜನರು ನಮ್ಮ ಭಾರತದಲ್ಲಿ ಜೀವನವನ್ನು ಮಾಡ್ತಾ ಇದ್ದಾರೆ ಅಂತ ನಾವಿಲ್ಲಿ ಎಲ್ಲ ಅಂದರೆ, ನಮ್ಮ ಭಾರತ ದೇಶ ಅಂತಕ್ಕಂಥದ್ದು ಹಲವಾರು ಸಂಸ್ಕೃತಿಗಳ, ಹಲವಾರು ಧರ್ಮಗಳ, ಹಲವಾರು ಭಾಷೆಗಳ ಒಳಗೊಂಡಿರ್ತಕ್ಕಂತಹ ವಿವಿಧತೆಯನ್ನು ಹೊಂದಿರತಕ್ಕಂತಹ ನಮ್ಮ ಭಾರತ ದೇಶ ಅಂತ ನಾವಿಲ್ಲಿ ಕರಿತೀವಿ. ಇದಕ್ಕೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು ವಿದ್ಯಾರ್ಥಿಗಳೇ. ಇಷ್ಟು ರೀತಿ ಇದು ಅಂದ್ರೇನು, ಇವತ್ತು ನಾವೇನು ಮಾಡಿದ್ವಿ, ಭೌಗೋಳಿಕ ವೈವಿಧ್ಯತೆಯನ್ನು ನೋಡಿದ್ವಿ, ಭಾಷಾ ವೈವಿಧ್ಯತೆಯನ್ನು ನೋಡಿದ್ವಿ. ನಾಳೆ ದಿವಸ ನಾವೇನು ಮಾಡೋಣ, ಧಾರ್ಮಿಕ ವೈವಿಧ್ಯತೆ ಮತ್ತು
ಸಾಂಸ್ಕೃತಿಕ ವೈವಿಧ್ಯತೆ ಸಾಂಸ್ಕೃತಿಕ ಮತ್ತು ಜನಾಂಗೀಯ ವೈವಿಧ್ಯತೆಯನ್ನು ಮುಂದಿನ ಕ್ಲಾಸಿನಲ್ಲಿ ಅಭ್ಯಾಸವನ್ನು ಮಾಡೋಣ ವಿದ್ಯಾರ್ಥಿಗಳೇ. ಇದನ್ನು ನೀವು ನೀಟಾಗಿ ಬರ್ಕೊಳ್ಳಿ ಮತ್ತು ಓದ್ರಿ ಅಂತ ನಾವಿಲ್ಲಿ ಹೇಳ್ತೀವಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಫೋನ್ ಮಾಡಿ ಕೇಳ್ಬೋದು. ಇದು ಈ ರೀತಿಯಾಗಿರ್ತಕ್ಕಂಥ ಅತಿ ಮುಖ್ಯವಾಗಿ ಯಾವುದು ಎಕ್ಸಾಮ್ಗೆ ಅತಿ ಮುಖ್ಯವಾಗಿರ್ತಕ್ಕಂತಹ ಟಾಪಿಕ್ ಅಂತ ನಾವಿಲ್ಲಿ ಹೇಳ್ಬೋದು. ಅಂದರೆ ವಿವಿಧತೆಯಲ್ಲಿ ಏಕತೆ ಅಂದರೆ ಏನಪ್ಪ ಅಂತ ಕೇಳ್ತಾರೆ, ವಿವಿಧತೆ ಅಂದರೆ ಏನು ಅಂತ ಕೇಳ್ತಾರೆ, ಮತ್ತು ಏಕತೆ ಅಂದರೆ ಏನು ಅಂತ ಕೇಳ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಒಂದಿದು ಟಾಪಿಕ್ ಅಂತ ನಾವಿಲ್ಲಿ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು ವಿದ್ಯಾರ್ಥಿಗಳು.